ಜಯ ಅಂದ, ಈ ಬಾಣನ ಕರೆದುಕೊಂಡು ಎಲ್ಲಿಗೆ ಹೋಗಿದ್ದೀರಿ? ಮಾಮ, ಅಕ್ಕ ಸತ್ತಾಗಿಂದ ನೀವು ಅಣ್ಣ ನೀರು ಬಿಟ್ಟದ್ದನ್ನು ನೋಡಿ ಹೊಲದ ಕಡೆ ಕೆಲಸಕ್ಕೆ ಹೋಗಿದ್ದೆವು. ಜಯಾಂದ, ನಿಲ್ಲಿಸುವ ನಿನ್ನ ಮಾತನ್ನು. ಹೌದು ಮಾವ, ಸತ್ತೇವೆ ಸಾವನ್ನು ತಿಂದು ಬದುಕುವ ಈ ಕಾಲದಲ್ಲಿ ಯಾವ ಅಧಿಕಾರ ಇದ್ದರೂ ಯಾವ ಡಾಕ್ಟರ್ ಆದರೇನು, ಕೋಟು ವಿದ್ಯೆಗಿಂತ ಮೇಟಿ ಹುದ್ದೆ ಮೇಲು ಎಂದು ನಂಬಿ ಈ ನಿರ್ಧಾರಕ್ಕೆ ಬಂದೆ? ಇಲ್ಲ ಇಲ್ಲ ಸತ್ಯಾನಂದ, ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಎಂದು ಸುಳ್ಳನ್ನೇ ನಂಬಿದ ಈ ಜನರಿಗೆ ಸತ್ಯದ ಬದುಕು ಯಾವಾಗ ಹೇಳು ಸತ್ಯಾನಂದ, ಸತ್ಯದ ಬದುಕು ಯಾವಾಗ? ಹೌದು ಮಾವ, ನಿಮ್ಮ ಮಾತು ನಿಜ, ಆದರೆ ಎಷ್ಟೊಂದು ಜನ ರೌಡಿಗಳ ದರ್ಪಕ್ಕೆ ದುಳಿದು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ, ಅವರ ಹೆಂಡತಿಗಳು ಸೌಭಾಗ್ಯವನ್ನು ಕಳೆದುಕೊಂಡಿದ್ದಾರೆ. ಮಾವ ಭವಾನಿ, ಏಕೆ ನಿನ್ನ ಕಣ್ಣಲ್ಲಿ ನೀರು? ನಿನ್ನ ತಂದೆಯನ್ನು ಕಳೆದುಕೊಂಡ ಈ ಇದರಲ್ಲಿ ನಾನು ಇದ್ದೇನೆ ನಿನ್ನ ಚಿಕ್ಕಪ್ಪನಾಗಿ, ಈ ದಯಾನಂದರಿಗೆ ನಿನಗೆ ಕೊಟ್ಟು ಮದುವೆಯನ್ನು ಮಾಡಿಕೊಡುತ್ತೇನೆ. ಚಿಕ್ಕಪ್ಪ, ತಮ್ಮ ಪ್ರತಿಯೊಂದು ಮಾತು ಕೂಡ ಸತ್ಯ, ಈ ಮಾತು ಸತ್ಯವೇ ಚಿಕ್ಕಪ್ಪ? ದಯಾನಂದ, ತಾಳಿ ಕಟ್ಟಪ್ಪ ಬೇಗನೆ. ಆಯ್ತು ಮಾಮ, ನೀ ಹೇಳಿದಾಗೆ ಆಗಲಿ. ದಯಾನಂದ ಭವಾನಿ, ಎಲ್ಲಾರು ಊಟ ಉಷ್ಣ ಎಲ್ಲ ಮಾಡ್ಕೊಂಡು ಸಂತೋಷವಾಯಿತು ದಯಾನಂದ. ಅಂದು ನಿಮ್ಮ ತಂದೆಯವರು ನನಗೆ ಮದುವೆ ಮಾಡಿ ಆ ಮಾರುತೇಶ್ವರ ದೇವಸ್ಥಾನ ಕಳಿಸಿದ್ದರು, ಈಗ ನೀವು ಆ ಮಾರುತೇಶ್ವರ ದೇವಸ್ಥಾನಕ್ಕೆ ಹೋಗಿ ದರ್ಶನ ಪಡೆದುಕೊಂಡು ಬನ್ನಿ. ಆಯ್ತು ಮಾಮ. ಊಟಕ್ಕೆ ಎಲ್ಲಾರು ಬರ್ಬೇಕು, ಊಟ ಮಾಡ್ಕೊಂಡು ಹೋಗ್ಬೇಕು ಅಂತ ಎಲ್ಲಾರು ಮರಿಬೇಡ್ರಿ, ಕೈ ಮುಗಿದೆಲ್ಲ ಬೆಳ್ಕೊಂಡು ನಿನ್ ಮದುವೆ ಬಂಗಾರ ತುಂಬಂದಿನ ಬಾಳ ಮತ್ತ ಇದೇ ನಮ್ ಗೌರವದಾನ, ಇದ್ ತುಂಬ ಬರ ಬೆಳ್ಳಿ ರೊಕ್ಕ ರೂಪಾಯಿ ಎಲ್ಲ ಅದಪ್ಪ, ಇದನ್ನ ಸ್ವೀಕಾರ ಮಾಡ್ಕೊಪ್ಪ. ಯಪ್ಪ ಗೌರ ಗಿಡ ತೋರಿಸಿ ಮತ್ತ ನಂಗ ಹಿಂದ ಟರಾರ 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 ಇರ್ಲಿ ಹೇಳ ಶೆಟ್ಟಿ ಏನಾಗುದ್ರು ನೋಡು. ಹೇಳಂದ, ಈ ಸಂತೋಷ ಸಮಯದಲ್ಲಿ ಎಲ್ಲರೂ ಕೂಡಿ ಹಾಡಿ ನಡೆಯೋಣ. Oh,
ಏನ್ ಹೆಸರು ಹೇಳಿಲ್ಲ ಅಲ್ಲರಿ, ಹೆಸರು ನೀವೇ ಕೇಳ್ತಾ ಇದ್ದೀರಲ್ಲ. ಮನೆಗ್ ಬಂದ ಚಿಕ್ಕಪ್ಪ ಮಾವನೇ ಕೇಳಿಲ್ಲ, ಅದು ಅಲ್ದೆ ನನ್ ಹೆಸರು ನಿಮ್ಗೆ ಗೊತ್ತಿಲ್ವಾ? ಆದ್ರೂ ಗಂಡನ ಹೇಳ್ದು ಅಂತಾರ ಇದೆಲ್ಲ. ನನಗೆ ಕುಂಕುಮ ಚಂದ, ಕೊರಳಿಗೆ ಮಾಂಗಲ್ಯ ಚಂದ, ನನಗೆ ನನಗೆ ಪತಿ ದೇವರೇ ಚಂದ, ದಯಾನಂದ್. ಈ ಸಂತೋಷದ ವಿಷಯದಲ್ಲಿ ಒಂದು ಹಾಡನ್ನು ಹಾಡಬಾರ್ದೆ. ನಾನೇನ್ ಕೇಳ್ತಾ ಇದ್ದೀನಿ, ನನ್ನನ್ನು ನೀವು ಕೇಳಿದ್ರಿ, ನಿಮ್ಮನ್ನ ಕೇಳಬಾರ್ದ? ನನ್ನ ನನ್ನ ಸತಿ ಹೆಸರು ಭವಾನಿ. ಮಾ
ಬಂಗಾರ ಸಿಂಚೆ ಈಗ ನನ್ನ ಮುಂದೆ ಇವಳಿಗೆ ತಕ್ಷಣ ನನ್ನ ಮಾಯದ ಜಾಲ ಹಾಕಿ ನನ್ನ ಆಸೆಯನ್ನು ಪೂರೈಸಿಕೊಳ್ಳಲೇಬೇಕು. ಪಡಬೇಡ ರಾಣಿ, ನಾನಂತ ಭಯಾನಕ ಬೇಟೆಗಾರನಲ್ಲ, ಪ್ರೇಮ ತರಂಗದ ಪ್ರಣಯ ರಾಜ, ನಿಮ್ಮಂತ ಪ್ರೇಮಿಗಳ ರಕ್ಷಕ. ನೀವು ಏನ್ ಹೇಳ್ತಿದ್ದೀರೋ ನನಗೊಂದು ಅರ್ಥ ಆಗ್ತಿದೆ. ಯಾರಿಲ್ಲಿ ಹೋಗಳನ್ನು ಭಯಂಕರ ದನಿಯಿಂದ ಕೊಟ್ಟಿದ್ದು ಏಕೆ? ನನ್ನ ಮಾತಿನ ಅರ್ಥವನ್ನು ಅನರ್ಥ ಮಾಡಿಕೊಂಡು ನಿನ್ನ ಜೀವನವನ್ನು ಹಾನಿ ಮಾಡಿಕೊಳ್ಳಬೇಡ. ನೀವು ಹೇಳ್ತಾ ಮಾತು ನನಗೊಂದು ಅರ್ಥ ಆಗ್ತಿಲ್ಲ. ಮಾತಿಗೆ ಮಾತು ಬೆಳೆಸುತ್ತಾ ನಿಂತರೆ ನೋಡಿ, ನಾನು ಮದುವೆ ಆದವಳು, ಅದು ಅಲ್ಲದೆ ನನ್ನ ಹಣೆ ಮೇಲೆ ಡೇಂಜರ್ ಎಂಬ ಕೆಂಪು ಬಟ್ಟು ಕಾಣುತ್ತಿದ್ದಾವೆ. ಅದು ಅಲ್ಲದೆ ಕೊರಳಲ್ಲಿ ತಾಳಿ, ಕಾಲಲ್ಲಿ ಕಾಲುಂಗರ, ಇವೆಲ್ಲವೂ ನಿಮ್ಮ ಕಣ್ಣಿಗೆ ಕಾಣುತ್ತಿಲ್ಲವೆ? ಭವಾನಿ, ಹತ್ತು ಮೀರಿ ಮಾತನಾಡಿದರೆ ನಿನ್ನ ಪ್ರಾಣ ಸತ್ತರಿಗೆ ಸೆಳೆಬಿಡಲಾರೆ ವಯ್ಯಾರೆ. ನಿನಗೀಗ ಮರಣ ಮೇಲೆ ಏನು? ನಾನು ನಿನ್ನ ಪ್ರಕಾಶಮಾನಕ್ಕೆ ಸುಟ್ಟು ಹೋಗ್ಬೇಕಾ? ಹೋಯ್, ನೀನು ಗಂಡಸಾಗಿದ್ರೆ ಬಾರ ಮುಂದಕ್ಕೆ. ನನ್ನ ಗಂಡಸ್ತನಕ್ಕೆ ಸವಾಲ, ಮುಟ್ಟಿದರೆ ಮಾಸುವಂತ ನಿನ್ನ ದೇಹ, ತಟ್ಟಿದರೆ ಕೆಡುವಂತ ನಿನ್ನ ರೂಪ, ಇವನು ಎರಡೂ ಬಿಟ್ಟು ಹೋಗಿ ನನ್ನಂತ ಮುಟ್ಟಾಳರು ಯಾರು ಇಲ್ಲ ಈ ಜಗದಲ್ಲೇ. ಹೋಯ್, ಮತ್ತೆ ಮತ್ತೆ ಅದೇ ಮಾತನ್ನು ಮಾತನಾಡಿದರೆ ನಾನು ನಿನ್ನ ತಲೆಯನ್ನು ಅಡಿಯಬೇಕಾಗುತ್ತದೆ. ಹೇಗಾದ್ರೆ ಹತ್ತು ಮೀರಿ ಮಾತನಾಡಿದರೆ ನಿನ್ನನ್ನು ಸತ್ತರಿಸಿಬಿಡಲಾರೆ ವಯ್ಯಾರೆ. ಲೋ ರಾಕ್ಷಸ, ನೀನು ಈ ರೀತಿ ಮಾತನಾಡಿದರೆ ಭವಾನಿ ಎಂಬ ಮೂರಕ್ಷರದ ಚಪ್ಪಲೆಯಿಂದ ನಿನ್ನ ಮೈಬೇಕಾಗುತ್ತದೆ. ಎಚ್ಚರವಿರಲಿ. ನನ್ನ ಉದ್ವೇಗ ಕೆಲಸ ಬಿಡಬೇಡ, ಯಾಕಂದರೆ ನಿನ್ನನ್ನು ಈಗ ನಾನು ಸುಮ್ಮನೆ ಬಿಡಲಾರೆ. ನಿನ್ನ ಸೀಲದ ಕತೆ ಮುಗಿದು ಹೋಯಿತು ಭವಾನಿ. ಕೈ ಬಿಟ್ಟು ನಿಲ್ಲಲೇ ನನ್ನ ಧರ್ಮದೇವತೆ. ನನ್ನ ಕಾರ್ಯವನ್ನು ಕಲಿಸಲು ಬಂದ ನೀನಾಗಲೇ ಗರತಿಯರ ಮೇಲೆ ರಸಿಕ್ರೀಡೆ ಆಡಲು ಬಂದರೆ ನಿನ್ನ ಸಿರ ಕಡೆದ ರಕ್ತ ಚೀಪಲು ಬಂದ ನಾನಿವಳ ಗಂಡ. ಲೇ ಬಂಡ, ಈ ಬಂಡನನ್ನು ಕೆಳಗೆ ನಿನ್ನ ಗಂಡ ಅದನ್ನು ಒಳಗಿಕೊಳ್ಳಬೇಡ, ಈ ನನ್ನ ಗಂಡಿನಿಂದ. ಲೇ ನರವರೇ, ನಿನ್ನದೇ ಚುಲಗೌಡಿ ಅದರ ಪ್ರಿಯೋ ನಾನಲ್ಲ, ನಿನ್ನಲ್ಲಿ ಗಂಡಸ್ತರು ಎಂಬ ತಾಕತ್ತಿದ್ದರೆ ಮುಟ್ಟಲೇ ನನ್ನ ಪರಮಸಾಧ್ವಿಯನ್ನು. ಪರಮಸಾಧ್ವಿ ಲೇ ಮಂಕೆ, ಸೀತೆಯನ್ನು ಹೊತ್ತಿಕೊಂಡು ಹೋದ ರಾವಣೇಶ್ವರನ ಶ್ರೀಲಂಕಕ್ಕೆ ನನ್ನ ಮರತ್ತು ಮಾತನಾಡುತ್ತಿರುವ ಹೇಳಿ. ಸೀತೆಯನ್ನು ಹತ್ತೈದ ಸೇಡಿನಲ್ಲಿ ಅವರ ಹತ್ತು ತಲೆ ಕತ್ತರಿಸಿ ಸೀತೆಯನ್ನು ಮರಳಿ ತಂದ ಶ್ರೀರಾಮನಿಗೆ ನೀ ಮಾತ್ರ. ನಿನ್ನಂತ ಎಷ್ಟೋ ಜನರನ್ನು ನಾನು ನೋಡಿಬಿಟ್ಟಿದ್ದೇನೆ, ನೀ ಯಾವ ಲಕ್ಕ ನನ್ನ ಮುಂದೆ ಮುಗಿಯಿತು ಮಗನೇ ತೊಗರೇ.
ಮೊದಲಾಯ್ತು. ಬಿಟ್ಟು ಬಿಡಿ ಸ್ವಾಮಿ ಅವರನ್ನು. ಏ ದಯಾನ ಮಾಡಿ, ಹೆಣ್ಣು ಜಗದನ್ನು ಕರಗಿದೆ, ಹೆಣ್ಣು ಜಗದ ಕನ್ಯೆಯನ್ನು ನಿರೂಪಿಸದೇ ನಾನು ಬಿಡಲಾರೆ. ಲೇ ದಯಾನಂದ, ಒಂದು ಹೆಣ್ಣಿನ ಮುಂದೆ ನನ್ನ ಕೆನ್ನೆಗೆ ಬಾರಿಸಿ ಅವನಾಮ ಮಾಡಿದಲ್ಲ, ಇದರ ಸೇಡವನ್ನು ಸೀರಿಸಿಕೊಳ್ಳದಿದ್ದರೆ ನನ್ನ ಹೆಸರು ನರಹರಿಣಿ ಅಲ್ಲ. ಪತ್ತಿನಿ ಮಗನೇ, ಇನ್ನೊಂದು ಸಮಯದಲ್ಲಿ ನಿನ್ನ ರಸಪೂರ್ತಿಯಾಗಿ ಹೀರುತ್ತೇನೆ. ಏನಿಲ್ಲ ರೀ, ನಮ್ಮ ತಂದೆ ಅವರ ಪೂಜೆಗೆ ಅಂತ ನೀರು ತರಲಿಕ್ಕೆ ಹೊರಟಿದ್ದೆ, ಅದು ಅಲ್ಲದೆ ಈ ಕಾಮಕ ಬಂದು ಬಿಟ್ಟ. ನನ್ನ ಶೀಲವನ್ನು ಕಾಪಾಡಿದ್ದಕ್ಕೆ ನಿಮಗೆ ಮತ್ತೊಂದು ನನ್ನ ಕೃತಜ್ಞತೆಗಳು. ಒಂದು ಸಂತೋಷದ ವಿಷಯ ಹೇಳಬೇಕೆಂದು ಅಲ್ಲಿಂದ ಓಡೋಡಿ ಬಂದೆ. ಏನ್ರಿ ಅದು ನಿಮ್ಮ ಸಂತೋಷದ ವಿಷಯ? ನಾಳೆ ನಮ್ಮನ್ನೇ ನಾವು ನಾಳೆ ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಂದ್ರೆ ಟೆಲಿಗ್ರಾಮ್ ಬಂದಿದೆ. ನಾನು ಬೇರೆ ಯಾರು ಅಲ್ಲ, ಎಸ್ ಪಿ. ಹೌದು ಭವಾನಿ, ನಾಳೆ ನೀನು ಪ್ರಮಾಣ ವಚನ. ಅಷ್ಟೇ ಅಲ್ಲ, ಆ ಪ್ರಕಾಶಗೌಡರ ವಿರುದ್ಧ ಚುನಾವಣೆಗೆ ನಿಲ್ಲಿಸಬೇಕೆಂದು ನಮ್ಮ ಡಾಕ್ಟರ್ ಸತ್ಯಾನಂದನನ್ನು ಜನರು ಒತ್ತಾಯಿಸುತ್ತಿದ್ದಾರೆ. ಈ ವಿಷಯವನ್ನು ಕೇಳಿ ನೀವು ಏನಂತೀರಾ ಅಂತ ತಿಳಿದುಕೊಂಡಿದ್ದೆ. ಈ ಸಂತೋಷಕ್ಕೆ ನಾನು ಕೂಡ ನಿಮ್ಗೆ ನಿಮ್ಮ ಜೊತೆ ಸೇರಿ ಒಂದು ಗೀತೆಯನ್ನ ಹಾಡುವೆ.
ಸುದ್ದಿ ಆ ಪ್ರಕಾಶ್ ಗೌಡನ ವಿರುದ್ಧ ರಮಾನಂದರ ಸಣ್ಣ ಮಗ ಡಾಕ್ಟರ್ ಸತ್ಯಾನಂದ ಅದರತ್ಲಿಪ್ಪ ಅದರತ್ತ ಚಲೋ ಆತ್ ನೋಡ್ಲಿ ತಮ್ಮ, ಈಗ ನಮಗ್ ಸಮಯ ಸಿಕ್ಕಂಗ ಆತು. ಆ ಬಣಮಿ ಇರ್ದಂಗ ಇರದ ಗೌಡನ್ ರೊಕ್ಕ ಗಾಂಗ್ ಇರದ ಆ ಉತ್ತಮರ ಮಣಿತನಕ ಅದು ಆರಿಸ್ ತರಬೇಕಲೇ ಅದು ಸತ್ಯಾನಂದನ. ಹೌದಿಲ್ಲ ಅಪ್ಪ, ಇದು ಸತ್ಯ ಧರ್ಮ ನ್ಯಾಯ ನೀತಿಗೆ ಹೋರಾಡ್ಕೊಂತ ಬಂದಿದ್ ಮೆಣತನ ಐತಿ. ಅದನ್ನ ಎಲ್ಲಾದ್ರು ಬಿಟ್ಟು ಆ ಗೌಡನ ತೆಲಿ ತಳಗ ಹೋಗದು, ನಾವ್ ಇವ್ರನ್ನ ಹಾರಿಸ್ ತರ್ನು ಮರ ಒಳ್ಳೆರನ್ನ ತರ್ನು. ಈಗ ನೋಡಿದ್ದೆ ಸಾವಿರಾರು ಮನಿ ಕಟ್ಟಿಸ್ಯಾನಂತ ರೊಕ್ಕದಿಂದ ಬಡವಗರಿಗೆ ಉದ್ಯೋಗ ಪಡಿಸ್ಯಾನ ದಯಾನಂದ ಸಾಹೇಬ್ರು. ಸರ್ವ ಸಮಾಜಕ್ಕೂ ನಮಸ್ಕಾರ, ಸೂರಿ ಮತ್ತು ಸುಬ್ಬನಿಗೂ ನಮಸ್ಕಾರ. ಅಲ್ರಿ ಸಹಕಾರ, ನಿಮ್ಮನ್ನ ಆರಿಸ್ತಾರ ಜವಾಬ್ದಾರಿ ನಮ್ಮನ್ ಬಿಡ್ರಿ, ನಿಮ್ನ ಒಟ್ಟ ಆದ ಪ್ರಯತ್ನದಾಗ ಅದೇವ್ರಿ ನಾವು. ಆಯ್ತ್ರಿ, ಜನರ ಒತ್ತಾಯಕ್ಕೆ ನಮ್ ತಮ್ಮನನ್ನು ಡಾಕ್ಟರ್ ಉದ್ಯೋಗ ಬಿಡಿಸಿ ನಿಲ್ಸಿದ್ನಿ, ನಿಮ್ಮ ಆಶೀರ್ವಾದ ನಮ್ಗೆ ಎಲ್ಲರೂ ಇರ್ಲಿ. ಎಂತ ಮಾತಂದ್ರಿ ಅಪ್ಪಾರ, ನೀವು ಖಂಡಿತ ಈ ಗೆಲ್ಲೇ ಗೆಡುತ್ತೀರ. ಜನರ ಮುಂದೆ ಒಂದು ನಾಲ್ಕು ಮಾತು ಮಾತಾಡ್ರಿ. ಪ್ರಿಯ ಮತದಾನ ಬಾಂಧವರೇ, ಈ ನಿಮ್ಮ ಸತ್ಯಾನಂದ ಮಾಡುವ ನಮಸ್ಕಾರಗಳು. ಪ್ರಿಯ ಮತದಾನ ದೇವರುಗಳೇ, ಈ ನಿಮ್ಮ ಸತ್ಯಾನಂದ ನಾಯಕ ಕಡೆಗೆ ನಿಂತು ಬಹುಮತದಿಂದ ಆರಿಸಿರಬೇಕೆಂದು ತಮ್ಮಲ್ಲಿ ವಿನಂತಿಯಿಂದ ಕೇಳಿಕೊಳ್ಳುತ್ತೇನೆ. ಅಲ್ರಿ ಗೌಡ್ರ ಮೇಣು ಇಲ್ಲೇ ಬರಾಕತ್ತಾಳ. ಆನೆಗೆ ಮತ್ತು ಈತ ದೇಶಕ್ಕೆ ಬಂತು ಈತ. ಬಸರಂಗಪ್ಪ ಶೆಟ್ಟಿ, ಈ ಹಣ ತೆಗೆದುಕೊಂಡು ನಮಗೆ ಮತ ಹಾಕಿಸಿಬಿಡು. ಒಟ್ಟಿನಲ್ಲಿ ನಾನು ಈ ರಾಜ್ಯದಲ್ಲಿ MLA ಆಗಿ ಮುಖ್ಯಮಂತ್ರಿ ಆಗಿ ಆಗ್ಬೇಕು. ಮಾನ್ಯ ಮತದಾರ ಬಾಂಧವರೇ, ನಮ್ಮ ಈ ಊರಿನ ಕೋಟ್ಯಾದೇಶ್ವರ ಪ್ರಕಾಶ್ ಗೌಡನವರು ಆನೆಯ ಗುರ್ತಿಗೆ ನಿಂತಿದ್ದಾರೆ. ಅವರ ದರ್ಪಕ್ಕೆ ಹೆದರಿ ನೀವು ನಿಮ್ಮ ಅಮೂಲ್ಯವಾದ ಮತವನ್ನು ಹಾಕಿ ಅವರನ್ನು ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕೆಂದು ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಒಂದು ವೇಳೆ ಬರದಿದ್ದರೆ ಮಕ್ಕಳೇ ಏಕ್ ಮಾರ್ದೋ ತೊಕಡ ಸರಗಿರಲಿ. ನಾನು ಮಾತನಾಡಿದರೆ ನನ್ನ ಕತ್ತಿ ನೋಡಿ ಜನ ಓಟು ಹಾಕುತ್ತಾರೆ, ಹಾಕದವರಿಗೆ ನನ್ನ ಕತ್ತಿ ಮಾತಾಡುತ್ತೆ ಯಾಕೆ ಮೇಡಮ್? ಏ ಕಿಸಬಾಯಿ ಕಿಸಬಾಯಿ, ಕತ್ತಿ ತೋರಿಸಿ ಹೋಗ್ತಾರಲ್ಲಿ ಕಾಲು ಬಿದ್ದು
ಕಾಲುಂಗ್ರ ಹೊಚ್ಕೊಂಡು ಓಟ್ ಕೇಳಿ ಅಪ್ಪ ಯಾರ ಹಾಕ್ತಾರ. ಏ ಮುದುಕ ಬಾಯ್ ಬಡ ಮಾತಾಡ್ಬೇಡ ನೋಡು, ಈ ಬಂಡ್ರ ಬಡ ಜನರಿಗೆ ಎಷ್ಟು ಬೇಕು ಹಣ ಅಷ್ಟು ಬಿಟ್ಟು ಉಳಿಕೆದ್ದೆಲ್ಲ ತೆಗೆದಿಡು ನೋಡು. ಒಟ್ಟಿನಲ್ಲಿ ನಮ್ ಗೌಡ್ರು MLA ಆಗ್ಬೇಕು ಅಷ್ಟೇ. ಗೌಡ್ರೆ ಹಣದ ರಹಸ್ಯ ಕಟ್ಟು ಯಾರ ಬಳಿ ಇದೆ ಹೇಳಿ. ಬೈರೋ ತೆಗೆದುಕೋ ಈ 50 ಲಕ್ಷ ರೂಪಾಯಿ ಹಣ, ಇದನ್ನು ಸರಿ ಮತಾಗಿಸ್ಕೊಂಡು ಬಿಡು. ಹಣವಿದ್ದಲ್ಲಿ ಜನ ಇರ್ತಾರೆ ಅಂದಾಗ ಹೆಂಡ ಮಂಡವನ್ನು ಕೊಟ್ಟು ಈ ಮತಗಳನ್ನು ಸೆಳೆಯಬೇಕೆಂಬುದೇ ನಮ್ಮ ಆಸೆ. ಮತದಾರ ಬಂದವ್ರಿ, ನಾನು ಈ ತಾಲೂಕಿನ ವಿಧಾನಸಭಾ ಚುನಾವಣೆಗೆ ನಿಂತಿದ್ದೇನೆ. ನಾನೇನು ಹೇಳಂಗಿಲ್ಲ, ನಾನು ಏನಿದ್ರು ಏಕ್ ಮಾರ್ದು ತುಕಡ ನಾ ಆರಿಸಿ ಬಂದ ಮೇಲೆ ನೀನು ಕೆಲಸ ಕೇಳ್ರಿ, ನಾ ಮಾಡಿಕೊಡ್ತೀನಿ. ನಾನು ಗುರುತಾದಂತ ಆಣೆ ಗುರುತು, ಈ ಆಣೆ ಗುರುತಿಗೆ ಮತ ಹಾಕಿ ಆಣೆಯನ್ನ ಕಾಡಿಗೆ ಕಳಿಸ್ತಿರು, ಏನ್ ನಾಡಿಗೆ ತರ್ತಿರು ನಿಮ್ಗೆ ಬಿಟ್ಟದ್ದು. ಈ ಆಣೆ ಕಾಡಿಗೆ ಕಳಿಸ್ತಿರೋನು ಹಳ್ಳ ನಾಡಿಗೆ ತರ್ತಿರು, ಇದಕ್ ನೋಡಿ ನೀವ ಕುಂತಾರೆಲ್ಲ ವಿಚಾರ ಮಾಡಿ ಓಟ್ ಹಾಕ್ರಿ. ಏ ಶೆಟ್ಟಿ ಯಾವಳ ಈ ರೀತಿ ಮಾತಾಡ್ತೀರಿ ಯಪ್ಪ? ನೀವು ಶೆಟ್ಟರು ಬಂದವ್ರಿಗೆ, ಜಟ್ಟ ಬಂದವ್ರಿಗೆ, ಗ್ರೀಸ್ ಬಂದವ್ರಿಗೆ ಚೂಜು ಮಾಡು ಡಾಕ್ಟರ್ ಅಪ್ಪ. ಹಣ ಏನು ಕೊಡ್ತೀವಿ, ಪ್ರಚಾರ ಭರ್ಜರ್ ಮಾಡಿರಿ, ಕೊಡು 10,000. ಅಲ್ರಿ ನಮಗೇನ್ ಹಣ ಬ್ಯಾಡ್ರಿ, ಆ ಸುಂದರಿನ ಕಳಿಸಿಬಿಡ್ರಿ ಸಾಕ. ಪ್ರಚಾರ ನೋಡ್ರಿ ತಾಣ ಹೆಂಗ್ ಹೇಳ್ತೈತಿ, ಇಡೀ ಊರು ತುಂಬಾ ಗೌರವ ಆಗಿರ್ಬೇಕ. ಏ ನನ್ ಮಗಳ ಕಳಿಸ್ಬೇಕು ನಿಮ್ ಕೂಡ ಕಲ್ಕನ ಮಕ್ಕಳ ಚಿಡಿಯಾದ ಕಾಮ ಆಗಿರಿ, ನೀವು ತೆಗೆದು ತುಂಬಾ ಇದಾಗಿರಿ. ಮೊದಲು ನಾನು ಈ ರಾಜ್ಯದ MLA ಆಗ್ಬೇಕು, MLA ಆಗಿ ಮುಖ್ಯಮಂತ್ರಿ ಕೂಡ ಆಗ್ಬೇಕು. ನಿನ್ನ ಮಗಳ ನಾವು ನೋಡಿ ಕಳಿಸಿರಿ ಏನಾಗಲ್ಲ, ಅದಕ್ಕೆ ನಾ ಗ್ಯಾರಂಟಿ ಅದನ್ನ ಕಳಿಸ್ಬಿಡುವಲ್ಲಿ ಹಾಗೆ ಬರ್ತೇರಿ ಪ್ರಚಾರ ಮಾಡ್ಲಿ. ಆಯ್ತು ಆಯ್ತು ಗೌಡ್ರ, ಕಳಿಸ್ತೀನಿ ಕಳಿಸ್ತೀನಿ. ನೀವ್ ಹೇಗಿಂದ ಕಳಿಸಲಿ ಇರ್ತಾನಿ ಗೌಡ್ರ? ಯವ ಮಗಳ ತಂಗಿ ಕಾಲ ಕೈಯ ಹುಷಾರ, ಇವ್ರ ಜೋಡ ಹೋಗ್ಲಿ ಹೋಗ ಅಲ್ಲಿ ಒಂದು ಮುದುಕೆ ಯಾರು ಕಳಿಸ್ತಾನ. ಇವನ್ನೆಲ್ಲ 50 ಲಕ್ಷ ರೂಪಾಯಿ ಅದಾವ, ಯಾರ್ಯಾರು ಓಟ್ ಸೇರ್ತಾರ ಅವ್ರಿಗೆಲ್ಲ ಹಂಚಿ ಬಿಡಪ್ಪ. ತುಂಬಾ ಬಸವಿಂದಪ್ಪ ಸಟ್ಟೆ, ಈ ಪ್ರಕಾಶ್ ಗೌಡನನ್ನು ಆರಿಸಿ ತರುವುದು ಬಿಡುವುದು ನನಗೆ ಬಿಟ್ಟ ವಿಷಯ. ಆದರೆ ಕಲ್ಪನೆಯನ್ನು ಹೇಳಲಾರೆಂದಿಗೂ ಎಲ್ಲ ಚಲೋ ಮಾಡ್ತಾರೆ ನಮ್ ಗೌಡ್ರು. ಆರಿಸಿ ತರದು ಬಿಡುದು ನಿಮ್ಗ, ನಾವ್ ಹೋಗಿ ಬರ್ತೀರಿ. ಇನ್ನು ಪ್ರಚಾರ ಭರ್ಜರಿ ಮಾಡಿರಿ, ನಾವು ಬರುತ್ತೇವೆ. ನಮ್ಮ ಮೈ ಕೈ ಬಹಳ ಪ್ರಚಾರ ಮಾಡಿ ಸುತ್ತಾಗಪ್ಪ, ಹೋಗಿಬೇಕು ಒಂದು ಪದ ಕುಸ್ತಿ ನೋಡ್ಬರ್ರಿ, ಆಮೇಲೆ ಅವ್ರು ಕುಸ್ತಿ ನೋಡಕಂತ್ರಿ.
ಪಾಟ್ನಾಗಿ ಸಮಾಧಾನ ನಡಿ ಹೋಗೋಣಂಗಂದ್ರೆ ಪಾರ್ಟಿ ಅಲ್ಲಿ ಬಂದ್ರೆ ಏನ್ ನೀವು ಅಲ್ಲಿ ಗೌಡ್ರು ಪಾಟೆ ಹೊಟ್ಟು ನಡಿ ಸಾಕ ಮೂವತ್ತೊಂದು ಕಲೆಗಳು ಹಾಡಾಡೋ ದೊರೆಗಳು ಇಲ್ಲ ಆಡುವ ಮಕ್ಕಳು
ಆಡುವ ಮಕ್ಕಳನ್ನು ಕೊಂದು ಸೋತಿಗೆ ಗುರಿಯಾಗಲೇ. ಈ ನಿಮ್ಮ ಪೌರುಷ ಕೇಳುತ್ತಲ್ಲ, ನನಗೆ ಇನ್ನೂ ಕೇಳಬೇಕೆನಿಸುತ್ತಿದೆ, ಹೇಳ್ರಿ ಹೇಳ್ರಿ. ಈ ರಾಜ್ಯದ ಗೃಹ ಮಂತ್ರಿ ಆದ ರಾಮಾನಂದನನ್ನು ಕೊಂದವನು ನಾನು. ಕೇಳಲಾರೆ ಕೇಳಲಾರೆ ಇಂತಹ ಬಿರುನುಡಿಗಳನ್ನು ನನ್ನ ಎತ್ತಪ್ಪವನು ಮತ್ತು ಬಾಬೇಗೌಡರ ಕೊಂದು ಈಗಲೇ ಉಚಿಸಬೇಕೆನಿಸುತ್ತೆ. ಆದರೆ ಏನು ಮಾಡಲಿ, ನಾಳೆ ಚುನಾವಣೆ ಫಲಿತಾಂಶ ಇದೆ, ಇನ್ನೊಂದು ದಿನ ತಿಳ್ಕೊಳ್ಳೋಣ. ಆಮೇಲೆ ಇವರೆಲ್ಲರಿಗೂ ಗೌರ ನಮ್ಮ ಪುಣ್ಯಪ್ಪ ಏನ್ ಬೇಕ್ರಿ ಅಪ್ಪ, ಏನ್ ಮಾಡಿದ್ರಿ ಎಲ್ಲ ಹೇಳಿ. ಏ ಸಪ್ಪ, ಏನ್ ತರ್ಸದು ಬೇಡ, ಮನೆಗೆ ಇದ್ದಿದ್ದು ಹೇಳ್ರಿ ಗೊತ್ತಾಕತಿ. ಇಲ್ಲಿ ನಮ್ಮ ಗೌಡನ ಪಿರಾಗಿ ಕೆಲಸ ಮಾಡತಕ್ಕಂತ ಬಸಲಿಂಗಪ್ಪ ಶೆಟ್ಟಿ, ನಿನಗೆ ಹೆಣ್ಣು ಕಳಿಸುವುದಕ್ಕೆ ಹಿಡಿದಕ್ಕೆ ಏನಂತ ಮಾತನಾಡುತ್ತಿರುವಲೇ ಮಗನೇ. ನಾನು ಮಾಡ್ತಾ ಇರೋದು ನಿಮಗೆ ಗೊತ್ತಿರಲಾರದು ಹಿಡಿಯೋರಕ್ಕ. ಮಕ್ಕಳೇ, ಇನ್ನು ಮುಂದೆ ನಿಮ್ಮ ಈ ದಯಾನಂದನ ಕೈಯ ತಪ್ಪಿಸಿಕೊಳ್ಳು. ನಾಯಂತೆ ಬಗಳು ಬಂಡಿಯ ಮಗನೇ, ದಯಾ ನಿನ್ನೆ ಮತ್ತ ನಿನ್ನ ಆ ಭವಾನಿಯನ್ನು ಬಿಟ್ಟರೆ ಎತ್ತರಿಂದ ಮಾತನೋ ಮಗನೇ. ಓ ಪ್ರಭು, ನಿನ್ನ ಗಂಡಸ್ತರ ಎಷ್ಟಿರಲು ಚೆನ್ನಾಗಿ ಗೊತ್ತು. ಹೋಗುವಲ್ಲಿ ಮಾತನಾಡ ಉತ್ತನಲ್ಲ ಈನಾರ. ಸುಮ್ಮನೆ ಬಿಲ್ ಎಷ್ಟಾಯ್ತೆಂದು ಲೆಕ್ಕ ಮಾಡಿ ಹೇಳು. ಲೇನರೇ, 8,200 ರೂಪಾಯಿ ಆಗೈತಿ, ಸುಮ್ಮನೆ ಕೊಟ್ಟು ಹೋಗ. ಶೆಟ್ಟಿ, ನಿನಗೆ ಬೆಲ್ಲದ ನೀರು ರಾಶಿ ಇಟ್ಕೊಂಡು ಒಳಗಡೆ ಅಲ್ಲೇ ಕರ್ಕೊಂಡು ನಿಮ್ಗೆ ಹೌದು. ಇದೀಗ
ಎರಡನೆಯ ಸುತ್ತಿನ ಮತ ಎಣಿಕೆ ಕಾರ್ಯ ಮುಗಿದಿದ್ದು ತಕ್ಕಡಿನ ಗುರುತಿನ ಡಾಕ್ಟರ್ ಸತ್ಯಾನಂದರ್ಗಿಂತ ಪ್ರಕಾಶ್ ಗೌಡರು 5,000 ಮತಗಳಿಂದ ಮುಂದಿದ್ದಾರೆ. ನಾನು 20,000 ಮತಗಳ ನಂತರದಿಂದ ಮುಂದಿದ್ದೇನೆ ಅಂದರೆ ನಾಳೆ ಗೆದ್ದು ಈ ರಾಜ್ಯದ ಮುಖ್ಯಮಂತ್ರಿ ಆಗೋದು ಖಂಡಿತ. ಇದೇ ಸಂದರ್ಭದಲ್ಲಿ ನನ್ನ ಎದೆಗಪ್ಪಿ ಬಿಗದಪ್ಪ ಒಂದು ಹಾಡೊಂದು ಗೀತೆನು. ನಾನು ಅದನ್ನೇ ಬೇಡ್ಕೊಂಡಿದ್ದೇನೆ ಆ ದೇವರೇ. ನೋಡಿ, ನೀವು ಆರಿಸಿ ಬಂದ ನಂತರ ನಿಮಗೆ ಹೋಟು ಹಾಕಿದ ಬಡಪಾಯಿಗಳಿಗೆ ಹೇಗೆ ತಕ್ಕ ಪಾಠ ಕಲಿಸಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಬನ್ನಿ ರಾಜ, ನಿಮ್ಮ ಇಷ್ಟದಂತೆ ನಿಮ್ಮ ಜೊತೆಗೂಡಿ ಹಾಡಬೇಕು. ಕಾರ್ಯ ಮುಗಿದಿದ್ದು ಆನೆಗುರುತಿನ ಕೋಟ್ಯಾಧೀಶ್ವರ ಪ್ರಕಾಶ್ ಗೌಡರನ್ನ ಅವರ ಸಮೀಪದ ಪ್ರತಿಸ್ಪರ್ಧಿ ಡಾಕ್ಟರ್ ಸತ್ಯಾನಂದರು 20,400 ಮತಗಳಿಂದ ಅಂತರದಿಂದ ಅವರನ್ನು ಸೋಲಿಸಿ ವಿಜಯಶಾಲಿ ಆಗಿದ್ದಾರೆ. ನನ್ನನ್ನು 20,000 ಮತಗಳಿಂದ ಮೊದಲು ಆಡಿಸಿ ಬಂದಿದ್ದೀರಿ. ಇದರಲ್ಲಿ ಮೋಸದೆ ಅದನ್ನು ಏನಂತ ನೀನು ಕಂಡುಹಿಡಿಯಬೇಕು. ಯಪ್ಪ ಸಾಕಾರ
ಕೆಲಸಕಟ್ಟೋದ್ರಿ, ಕೆಲಸಕಟ್ಟೋದಲ್ಲ ಬರೇ ಕೆಲಸ ಕೆಟ್ಟಿತ್ತು ಅಂತ ಅಪ್ಪ ಅಪ್ಪ ಶಕುನ ನೋಡುತ್ತೇನಲ್ಲೇ ಅವಿವೇಕೆ ಅಪ್ಪ. ಒಂದು ದಿನವಾದರೂ ಶುಭ ವಾರ್ತೆ ಇರುವುದಿಲ್ಲ ಶಕ್ತ. ಅಯ್ಯಪ್ಪ ತಮ್ಮ, ನಿಮ್ ಸಂಕಟ ನಿಮ್ಗೆ ಹತ್ತೈತಿ, ನಾನ್ ಸಂಕಟ ನಮ್ಗೆ ಹತ್ತೈತೋ ಅಪ್ಪ ಮರೇಣ. ನಿನ್ನ ಹಾಳದ ಮುಖಕ್ಕೆ ಬೆಂಕಿ ಹಾಕ, ಒಂದು ದಿನ ಆದ್ರೂ ನೀನು ಸುವಾರ್ತೆ ಹೇಳಿದ್ದೆ ನನಗೆ. ಯಪ್ಪ ಗೌಡ್ರ, ನಿಮಗ ಬಿದ್ದಿದ್ ಸಾಂಕ್ಟ, ನನಗ ರೂಂಡ್ ಹೋಗು ಸಾಂಕ್ಟ, ಯಪ್ಪ ರೂಂಡ್ ಹೋಗು ಸಾಂಕ್ಟ. ಏನ್ ಮಾಡಿದ್ರಿ ಗೌಡ್ರ? ನಮ್ ಲಂಗೂಡ್ ಸೈಡ್ ಲಾಗಿ ಅಲ್ಲಿಂದ ಟರಾರ ಟರಾರ ಬರಾಕ್ತಪ್ಪ ನನ್ನದು. ನಾನ್ ಜೋತ್ರ ಹಂಗ ಸಣ್ಣ ಹೊಂಟತ್ರಿ ಗೌಡ್ರ. ಅವನಾವ ಬಡಪ್ಪ ನಿಮ್ಮ ರುಂಡದ ಮೇಲೆ ಆಸೆ ಇಟ್ಟವನ. ಬೇಗ ಹೇಳಿ ಈಗ ಸೋತ ಸಣ್ಣಾಗಿ ಹತ್ತಿದ ಈ ಬೆಂಕಿ ಉರಿಯಲಿ ಎದುರಿಸುವ ಎದುರಾಳಿ ಅಥವಾ ನಮ್ಮ ಗೌಡರ ನಿಟ್ಟುಸಿರಿಗೆ ಸುಟ್ಟು ಹೋಗುವ ಹಕ್ಕಿ ಮರಿಯು. ಪ್ರಶಂಸ ಮಾಡಿ ನನ್ನ ಹೊಟ್ಟೆಯಲ್ಲಿ ಬೆಂಕಿ ಹೊತ್ತಿಸಬೇಡ. ಅಯ್ಯಪ್ಪ ಗೌಡ್ರ, ಮಾನ್ ಬಾರ್ನ ನಮ್ಗೆಲ್ಲ ಕುಡಿಸಿ ತಿನ್ನಿಸಿ ಎಲ್ಲಾ ಮಜಾ ಮಾಡಿಸಿ ಹೆಣ್ ತರಿಸಿ ಕುಣಿಸಿದಲ್ರಿ, ಅವ್ ಯಾರು ಹತ್ತಿದ್ರಿ ಗೌಡ? ಅವ್ ಯಾರು ಹತ್ತಿದ್ರಿ? ಯಾರು ಅಯ್ಯೋ ನಾನಲ್ರಿ ಅಪ್ಪ. ದಯಾನಂದ ಹತ್ರಿ ಗೌಡ, ದಯಾನಂದ. ಬಡ ಕುಣಿ, ನಾವು ಮಾಡಿದ ಕಾರ್ಯವನ್ನೆಲ್ಲ ಈ ರೀತಿ ಜನರ ಮುಂದೆ ಬಿತ್ತರಿಸಿದನೇ? ಅಂದರೆ ಮದ್ಯಪಾನದಲ್ಲಿ ಮತ್ತಿನಲ್ಲೇ ನಾವು ಮಾತನಾಡಿದ್ದನಲ್ಲ ವಿಡಿಯೋ ಸುರಿನ ಸುತ್ತಿಕೊಂಡಿರುವನೇ ಗೌರೇ. ಪ್ರಮಾನಂದ ಸ್ವೀಕರಿಸಿ ಸೇನಾದರು ಆನಂತರ ಈ ರಾಜ್ಯವನ್ನ ಮಾಡುವುದೇ, ರಾಮರಾಜ್ಯವನ್ನ ಮಾಡುವುದೇ ನನ್ನ ಗುರಿ. ಇಂದು ಮಧ್ಯಾಹ್ನ ಸಚಿವ ಸಂಪುಟ ವಿಸ್ತರಣೆಯ ಸಿಎಂ ಭರವಸೆ. ನಮ್ಮ ಬಾಗಲಕೋಟೆ ಜಿಲ್ಲೆಯ ಒಂದನೇ ಸ್ಥಾನದಲ್ಲಿ ಆರಿಸಿ ತರ್ತಾರೆ ಎಂಎಲ್ಎ ಅಂತ. ರಾಜ್ಯಾದ್ಯಂತ ಪಟಾಕಿ ಸಿಡಿಸಿ ಜನರ ಅಭಿಪ್ರಾಯ ಯಾವುದೇ ಭಿನ್ನ ಮತವಲ್ಲ ಎಂದು ಒಂದೇ ಬಣ. ಸಂಪುಷ್ಟ ವಿಸ್ತರಣೆ ಸರಣಿ ಮಾಡಿ ನಾಳೆ ನಮ್ಮ ಊರಿಗೆ ಅನ್ನದಾನ ಹೆಚ್ಚಿಗೆ ಕೊಡುತ್ತಾರಂತೆ.
ಇಲ್ಲ ರೈತರಿಗೆ ಒಂದು ವಿಶೇಷ ಸೂಚನೆ ಐತಿ ತೋರ್ರಪ್ಪ. ಬದುಕುವ ಇದಾವಾತನೆ ನಾಳೆ ನಮ್ಮ ಊರಿಗೆ ಹೆಚ್ಚಿಗೆ ಭರವಸೆ ಕೊಡ್ತಾರಂತೆ. ರೈತರ ಹೆಸರಿನಲ್ಲಿ ಪ್ರಮಾಣ ವಚನ ಮಾಡಿದ ಸಿಎಂ, ರೈತರೇ ನಮ್ಮ ಉಸಿರು, ರೈತರೇ ನಮ್ಮ ನಾಡಿನ ಸಂಪತ್ತು ಎಂದು ಹೇಳಿ ರೈತರಿಗೆ ಒಂದು ಹಣ ಖಾತೆಯನ್ನು ನೋಡಿಕೊಂಡು ಕೃಷಿ ಎಂಬ ಹೊಸ ಬಜೆಟ್ ಮಂಡನೆ. ರೈತರೇ ಎಂಬ ಸಿಎಂ ತರ್ತಾರಂತೆ. ಲೇ ಸೂರಿ, ನಮ್ ಸಿಎಂ ಅವ್ರ ಭರವಸೆ ಎಷ್ಟು ಓದಿದ್ರು ಸಾಲಂಗಿಲ್ಲ, ಎಷ್ಟು ಓದಿದ್ರು ಸಾಲಂಗಿಲ್ಲ. ಸುಬ್ಬ, ಇನ್ನು ಒಂಟಿಯಾಗಿ ಸುಂದರಿ ಪಕ್ಷ ಒಂದು ಹಾರಾಡ್ಕೊತ ಬಂದಂಗ ಅಂತಕ್ಕಲ್ಲದೆ ಬರ್ಲಿ ಬರ್ಲಿ. ಹೊಸ ಶಬ್ದ ಯಾಕೆ ಬಂತು? ಏನ್ ಮಾಡಕಪ್ಪ ಮರ, ಈ ಕೊಳ್ಳಿ ತಾಳಿಲ್ಲಂದ್ರೆ ಸುಂದ್ರಿ ನೀ ನನಗ್ ಬೇಕಾ, ನೀ ನದಿಯ ಮೈಸೂರು ಪಾಕ. ಏನಂದ್ರು ನಿಮ್ಮ ಅಪ್ಪದನ ಬಾಂಡಾಲ್ ಬಾಜಿ ಜಾಕ ಶೆಟ್ಟಿ ಉಡಾ ಶೆಟ್ಟಿ, ಇವತ್ತು ನೀ ಏನಾದ್ರೂ ನೀ ನನಗ್ ಬೇಕಾ? ಸುಬ್ಬ, ಇವಳ ಮೊದಲ ಇಂಥವಳ ಮೊದಲ ಕೈ ಕೊಡ್ಲಿ, ಆ ನಂತರ ನಕರ ಮಾಡ್ಲಿ. ಯಾಕ ನಮ್ಗ ಇಲೆಕ್ಷನ್ ಕತ್ತಂದಾಗ ಯಾಕ ಮೈ ಕೈ ಸಹವು ಆಟ ಹಾಡಿ ಬಿದ್ದಾಳಿ ಮೈ ಕೈ ಸಣ್ಣ ಆಗ್ಲ ಬೇಗ ಬರ್ರಿ.
ನಿಮ್ಮ ಅಪ್ಪಂದು ಏನ ಕೈಯ ಲಂಗುಟ್ಟಿ ಕೈಯ ಹಿಡ್ಕೊಂಡು ಕೈಯ ಕೋಟಿನ ಗುಂಡಿ ಹಿಡ್ಕೊಂಡು ಕೈಯಾಗ ಚಪ್ಪಲ್ ಹಿಡ್ಕೊಂಡು ಹೋಗೋತ ಬರತ್ತ ನೋಡ್ಲಿ ಎಲ್ಲಿ ಸಿರಿ ಸರಿಗೆ ಬ್ಯಾಡ ಸುಂದ್ರಿ ಬ್ಯಾಡ ಮುಚ್ಚವನ ಹಲಕರ್ ಶೆಟ್ಟಿನ ಅವ ಅದನ್ನ ಬಹಳ ಬದಮಾಸ್ ವಿವರ್ಸಿ ಮುಚ್ಚಬೇಡ ಅವನ್ನ ಇಡೀ ಊರಾನು ಇಡೀ ಊರಿಗೆ ಬೇಕಾಗಿ ಕೇರಿ ಸಾಕಾಗಿ ಎಲ್ಲಾ ಬದಮಾಸ್ ಕಿರಿ ಕೆಲಸ ಎಲ್ಲ ಮಾಡ್ಯಾನ ಗೌರಿಂಗಿನ ಕೂಡಿ ಅವನ ಪಕ್ಷ ಬಿಟ್ಟು ನಮ್ ಪಕ್ಷ ಸೇರ್ಬಿಡಿ ನೀನು ನಾ ಇಬ್ರು ಜೋಡಿ ಆಗೋಣ ಇಲ್ಲಿಕಂದ್ರೆ ಲಗ್ನಕ್ಕ ಅವ ಇದು ಒಪ್ಪಿ ಕೊಡಂಗಿಲ್ಲ ಅಂದ್ರ ನಮ್ ಲಗ್ನಕ್ಕ ಮುತ್ತಿನ ಹಾರ ಹಾಕಾಕ ಒಪ್ಪಿ ಕೊಡ್ತೀರಿ ಮಾಮಾರ ಕೊಡ್ತೀನೋ ನನ್ ಮಗಳ ಆಟ ಹಾಕ ಎಲ್ಲ ಕೊಡ್ತೀನೋ ಮರ ಎಲ್ಲ ಮಾಡಬಾರ್ದು ಕೆಲಸ ಮಾಡೀನಿ ಆ ಚಿಕ್ಕ ಮಕ್ಕಳು ಎಲ್ಲ ತೊಳೆದೀವ ಅಂಬ್ರಿತ ಎಲ್ಲ ಒಂದು ಅವ್ರೆಲ್ಲ ಘೋಷಿಸ್ಬೇಡಿವ ನಾನು ಎಲ್ಲ ಸ್ಥಿತಿ ತಂದಾರವ ನನ್ ಉಂಡ ಕೊಡ್ತಾರ ಇವ ನನ್ ಮಗಳ ನನ್ ಉಳಿಸವ ನೀ ಏನ್ ಹೇಳ್ತಿ ಬೇಕಾದ್ ಕೊಡ್ತಾನ ಆಯ್ತಪ್ಪ ನೀನ್ ಉಳಿಸ್ಬೇಕಾದ್ರೆ ನೀವ್ ಕೆಲಸ ಮಾಡ್ಬೇಕು ಓ ಹೇಳ ನಾನು ಮಗಳ ನಾವು ಹಬ್ಬ ಹಾಕ್ತೀವ ನಾನು ಮಗಳ ನೀನ್ ಎಲ್ಲಿ ಕಸಕ್ ಕಳ್ಸಿಲ್ ಎಲ್ಲಿ ಕಳ್ಸಿಲ್ ಮನ್ಯಾಗ ಕುಡ್ಸೆ ನೀನೇವ ಸಾಯ್ಕಿ ನನ್ ಮಗಳ ಏ ಸುಬ್ಯ ನನ್ ಮಗಳ ತಿಳ್ತ ನೋಡ್ಕೋತೋಳಿಯಪ್ಪ ಮಾರಾಯಣ ಮಾಮ ಅಳ್ಬೇಡ ಅಳ್ಬೇಡ ನಾ ಅದಕ್ಕಂತೇಳಿ ಎಲ್ಲಾರ್ಕಿನ ಮೊದ್ಲ ಟ್ಯಾಲೆಂಟ್ ಉಪಯೋಗಿಸಿ ಮಗಳ ನಾ ಕಲಿ ಟಮ್ ಟಮ್ ತಂದಿನಿ ದಿನ ಏನಿಲ್ಲ ಅಂದ್ರು 1,000 ರೂಪಾಯಿ ಎಲ್ಲ ಮನೆಗೆ ಬರಂಗಿಲ್ಲ ನಿನ್ ಮಗಳು ಅಡಿಗೆ ಮಾಡುದು ಮನ್ಯಾಗ ಕುಂದ್ರದು ಇದನ್ ಬಿಟ್ಟು ಏನ್ ಬಗ್ಗೆ ಹತ್ತಾಗಿಲ್ಲ ಅಕ್ಕಿ ಎಲ್ಲಾರ ಕಸಿದ ನೋಡಪ್ಪ ಅಪ್ಪ ಸುಬ್ಯ ನನ್ ಮಗಳು ಜೀವ ಬಾಳ ಐತಿ ಅಪ್ಪ ಹಂಗ ಮಾಡ್ಬೇಡಪ್ಪ ಅಪ್ಪ ನನ್ ಮಗಳು ನಿಂತ್ ಬಿಟ್ಟು ಅಂಟ್ರಲ್ಲಿ ಸಾಕ್ ಹೋಕ್ಯೋ ಇನ್ನು ಮತ್ ನಾ ಬೇರೆ ಹೇಳ್ತ ನೋಡಿ ನಾ ಸುಮ್ ಸರಳ ಆಟ ಹೋಕ್ಯೋ ಹಿಡಿದೊಂದು ಉಂಗ್ರೆ ಹಾಕೋ ಏ ಬಾಲಿ ಇಲ್ಲ ಕಾಡಿದ್ರಿ ನಿನ್ ನಾಯಿ ಕೊಡ್ತಾನೆ ಮಾದಪ್ಪ ಅಪ್ಪ ಏನ ಹೋಗಿರಪ್ಪ ಅಪ್ಪ ತೋರ್ಸಿ ಚಂದಂಗಿ ತೋರ್ಸ ಮುತ್ತಿನ ಸೆರಗ ಸರಸ ಎದಿನಿಂದ ಲೈಸೆನ್ಸ ಹುಡುಗಿ ಲೈಸಾಸ ಮಾಡಾಕ ಏ ಹುಡುಗಿ ನನ್ನ ರಸ ಎಲ್ಲಿ ಹುಡುಗಿ ಲೈಸಂದ
ಮದುವೆ ಆಗಿವ ಎಲ್ಲ ಮುಗಿಸ್ಯಾರ ನಡೆಸಾಕು.
ನಿಮ್ಮದೊಂದು ಉತ್ತಮರ ಮಣಿತನ ಈ ಸಮಾಜದಲ್ಲಿ ನನ್ನಂತ ಎಷ್ಟೋ ರಾಕ್ಷಸರು ಇರ್ತಾರೆ, ಅದನ್ನ ಜನ ತಮ್ಮ ನಿಜ ಜೀವನದಲ್ಲಿ ನಮ್ಮನ್ನಂತ ಕೆಟ್ಟ ವ್ಯಕ್ತಿಗಳನ್ನ ತೆಗೆದುಕೊಳ್ಳದೆ ದಯಾನಂದ ಉತ್ತಮ ಮನೆತನ ವ್ಯಕ್ತಿಗಳಂತ ಗುಣಗಳನ್ನ ತಮ್ಮ ಸಮಾಜದಲ್ಲಿ ಬೆಳೆಸಿಕೊಳ್ಬೇಕಂತ ಹೇಳಿ ಗೊತ್ತಾ ದಯಾನಂದ ನನಗೆ ಕ್ಷಮಿಸಿಬಿಡಪ್ಪ, ನನಗೆ ಕ್ಷಮಿಸಿಬಿಡ. ಆಗೋದಿಲ್ಲ ಪ್ರಕಾಶಗೌಡ, ಆಗೋದಿಲ್ಲ. ನೀವೆಲ್ಲರೂ ಸೇರಿ ನಮ್ಮ ಉತ್ತಮರ ಮನೆತನಕ್ಕೆ ಮಾಡಿದ ಅನ್ಯಾಯವನ್ನು ನೋಡಿ ನನ್ನ ಸೇಡಿನ ರಕ್ತ ಕುದಿಯುತ್ತಿದೆ. ತೆಗೆದುಕೋ ಮಗನೇ ಉತ್ತಮರ ಮನೆತನ ಧರ್ಮದ ಗುಂಡನ್ನು. ನನ್ನ ಚಚ್ಚಗಣಿ ಕೇಳಿ ಗ್ರಾಮದ ಸಹೋದರಿ ಹಾಗೂ ನನ್ನ ಅಕ್ಕಂದಿರಿ ನನ್ನ ತಾಯಂದಿರಿ, ಈ ಉತ್ತಮ ರಮಣಿತರ ನಾಟಕವೆಂಬ ಅರ್ಥ ದಯಾನಂದ ಮತ್ತು ಸತ್ಯಾನಂದ ಇಬ್ಬರು ನ್ಯಾಯಕ್ಕೆ ಹೋರಾಡಿದರು. ಇದರ ಅರ್ಥ ಏನೆಂದರೆ ಇಲ್ಲಿ ನರಹರಿ ಮತ್ತು ಪ್ರಕಾಶ್ ಗೌಡ ಮತ್ತು ಭೈರನ ಪಾತ್ರದಲ್ಲಿ ಇವರು ಅನ್ಯಾಯಕ್ಕೆ ಹೋರಾಡಿದರು, ಆದರೆ ಇವರಿಗೆ ಜಗ ನ್ಯಾಯ ಸಿಗಲಿಲ್ಲ. ಯಾಕೆಂದರೆ ಇವರು ಅನ್ಯಾಯದ ವಿರುದ್ಧ ಹೋರಾಡಿದರು. ಅದೇ ರೀತಿ ಸತ್ಯಾನಂದ ಮತ್ತು ದಯಾನಂದ ಇಬ್ಬರು ನ್ಯಾಯದ ಪರವಾಗಿ ಹೋರಾಡಿದರು. ಅದಕ್ಕೆ ಧರ್ಮವಂತರೆಂದು ಈ ಉತ್ತಮರ ಮನೆತನವನ್ನು ನೋಡಿದ ತಕ್ಷಣ ನಾವೆಲ್ಲರೂ ಇಲ್ಲಿ ನಡೆಯತಕ್ಕಂಥ ಚಿಚಗಂಡಿಕೆರೆ ಗ್ರಾಮದಲ್ಲಿ ಅನ್ಯಾಯವನ್ನು ಯಾವತ್ತೂ ಮಾಡಬಾರದೆಂದು ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ಳುತ್ತಿದ್ದೇನೆ. ನೋಡು ನರಹರಿ, ನೀವು ಮಾಡಿದ ಅನ್ಯಾಯಕ್ಕೆ ಶಿಕ್ಷೆ ಅನುಭವಿಸಲೇಬೇಕು. ತೆಗೆದುಕೋ ಮಗನೇ ಉತ್ತಮರ ಮನೆತನದ. ಕರಗೆ ಕಂಕಣ ಕಟ್ಟಿ ರಣಕ್ಕೆ ವೀಳೆ ಕೊಟ್ಟು ಎಂದು ಪ್ರತಿಜ್ಞೆ ಮಾಡಿದ್ದೆ ಈ ಬಾಬುಗೌಡ ಹಾಗೂ ನನ್ನ ತಂದೆ ಪತಂದೆ ರಮಾನಂದನ ಕೊಂದವರು ಇವರನ್ನು ಕೊಂದು ರಕ್ತಾಭಿಷೇಕ ಮಾಡುತ್ತೆಂದು ಪ್ರತಿಜ್ಞೆ ಮಾಡಿದ್ದೆ. ಆ ಆಸೆ ಇವತ್ತು ನೆರವೇರಿತು. ಬರ್ತೀನಿ. ನಮ್ಮ ರೊಟ್ಟಿ ಸತ್ತಾರಪ್ಪ, ನಾನು ನಿನ್ನ ಕಡೆ ಹಾಕಪ್ಪ, ನಾ ಯಾವತ್ತೂ ಆ ಕಡೆ ಹೋಗಲ್ಲ. ಹೇಳಿ ನೋಡ್ರಿ ಹೋಗೋಣ. ಹೇಳಿದ್ರಿ ಆಯ್ತು ಬಾ ಶಕ್ತಿ, ತಪ್ಪು ಮಾಡಿರುವ ಶಿಕ್ಷೆ ಅನುಭವಿಸಲೇಬೇಕು. ಇದೇ ನಮ್ಮ ಉತ್ತಮರ ಮನೆತನದ ಧರ್ಮವಂತರು ನಾವು. ಒಂದು ಬರಲಿ.